ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳ ಗಮನಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋಸ್ ಲೈಕ್ ಮಾಡ್ಬೋದು. ನಂತರ ಇಲ್ಲಿ ನೋಡೋದಾದ್ರೆ ಮೇಯ್ನಾಗಿ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ನಡೀತಾ ಇದೆ. ಅಲ್ಲಿ ನಿಮಗೆ ರೌಂಡ್ ಚಾಯ್ಸ್ ಟೂ ಅನ್ನು ಎಂಟ್ರಿ ಮಾಡಿದ ವಿದ್ಯಾರ್ಥಿಗಳು ನೀಟಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ. ಅದೇ ರೀತಿ ಚಾಯ್ಸ್ ಥ್ರೂ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಿದ್ದೀರಾ. ಅದರಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ಗಮನಿಸಿ, ಇಲ್ಲಿ ನಿಮಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ನಿಮಗೆ ಫಸ್ಟ್ ಸೆಕೆಂಡ್ ರೌಂಡ್ಗಿಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನೀವು ಸೀಟ್ ಸಿಕ್ಕ ತಕ್ಷಣ ಡೈರೆಕ್ಟ್ ಅಡ್ಮಿಷನ್ ಆಗಬೇಕಾಗುತ್ತೆ, ಚಾನಲ್ ಡೌನ್ಲೋಡ್ ಮಾಡಿ. ಅದೇ ರೀತಿ ನೀವು ನೋಡೋದಾದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಲಾಭ ಅಡ್ವಾಂಟೇಜಸ್ ಜಾಸ್ತಿ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಜಾಸ್ತಿ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇದು ಯಾವಾಗ ಶುರು ಆಗ್ಬೋದು ಅಂತ ಶೆಡ್ಯೂಲು ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರ್ 10 ಒಳಗೆ ನಿಮಗೆಲ್ಲ ಕೂಡ ಮುಗಿಸ್ತಾರೆ. ಡಿಸೆಂಬರ್ 10ಗೆ ನಿಮಗೆ ಎಂಡ್ ಆಗುತ್ತೆ. ಡಿಸೆಂಬರ್ 12 ಅನ್ಕೋತೀನಿ ಮೇ ಬಿ ನಿಮಗೆ ಕ್ಲಾಸಸ್ ಕೂಡ ಕಮೆನ್ಸ್ ಆಗುತ್ತೆ, ಅಷ್ಟರೊಳಗೆ ನಿಮಗೆ ಮುಗಿಸ್ತಾರೆ. ಅರೌಂಡ್ ಡಿಸೆಂಬರ್ 1 ವೀಕಲ್ಲಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಕಾಲ್ ಮಾಡ್ತಾರೆ. ಅಲ್ಲಿ ಮೇನಾಗಿ ನೀವು ಇನ್ ಕೇಸ್ ನಿಮಗೆ ಯಾವ ಸೀಟ್ ಸಿಗುತ್ತೋ ಅದಕ್ಕೆ ಹೋಗಬೇಕಾಗುತ್ತೆ. ಮತ್ತು ನೀವು ಇನ್ ಕೇಸ್ ಸೀಟ್ನ ಬಿಡೋದಾದರೆ ಪೆನಾಲ್ಟಿ ಕೂಡ ಕೊಡಬೇಕಾಗುತ್ತೆ. ಅದೇ ರೀತಿ ನೀವು ಅಲ್ಲಿ ಅಡ್ವಾಂಟೇಜಸ್ ಏನಂದರೆ ನಿಮಗೆ ಕಟ್ ಆಫ್ ಸ್ವಲ್ಪ ಸಾಕಷ್ಟು ವೇರಿ ಆಗುತ್ತೆ, ನಿಮಗೆ ಅಡ್ವಾಂಟೇಜಸ್ ಕೂಡ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜಲ್ಲಿ ಸಿಗುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದು ನಿಮ್ಮ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೊಳ್ಳೆ ಕಾಲೇಜಸ್ನ ನೀವು ಪಡ್ಕೋಬೋದು, ಕಟ್ ಆಫ್ ಕೂಡ ವೆರಿ ವೇರಿ ಆಗುತ್ತೆ. ನಂತರ ಅಲ್ಲಿ ನಿಮಗೆ ಡಿಸ್ಅಡ್ವಾಂಟೇಜ್ ಅಂದರೆ ನೀವು ಚಲನ್ ಡಿಸ್ಅಡ್ವಾಂಟೇಜಸ್ ಅಂದರೆ ಈ ರೀತಿ ನಿಮಗೆ ಪೇ ಮಾಡೋಕ್ಕಾಗಿರ್ಬೋದು. ಅದೇ ರೀತಿ ನೀವು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗದಲ್ಲೇ ಇರ್ಬೋದು, ಈ ರೀತಿ ನಿಮಗೆ ತೊಂದರೆ ಕೂಡ ಆಗ್ತವೆ. ಅದಕ್ಕೋಸ್ಕರ ನೀಟಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಬೇಕಾಗುತ್ತೆ. ಮೇಯ್ನಾಗಿ ನಾನು ಹೇಳ್ತಿರೋದು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಾರೆ, ಅವರು ನೀಟಾಗಿ ನೋಡಿಕೊಂಡು ಕಾಲೇಜಸ್ನ ಆ್ಯಡ್ ಮಾಡಿಕೊಡಿ. ನಿಮಗೆ ಯಾವ ಕಾಲೇಜ್ ಬಿಡೋದನ್ನು ಕಿತ್ತಾಕಿ ಯಾವ ಬ್ರಾಂಚ್ ಬಿಡೋದು ಕಿತ್ತಾಕಿ, ಯಾಕಂದರೆ ನೀವು ಹೋಗಲೇಬೇಕಾಗುತ್ತೆ. ಆ ರೀತಿ ನಿಮಗೆ ಕಟ್ ಆಫ್ ಕೂಡ ನೋಡಿಕೊಂಡು ನೀವು ಅಪ್ಲೈ ಮಾಡಿ. ನಿಮಗೆ ಫ್ಯೂಚರಲ್ಲಿ ತೊಂದರೆ ಆಗಬಾರ್ದು, ಯಾವುದೇ ಸೀಟ್ ಸಿಗ್ತದೆ ಕೂಡ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ರೀತಿ ಮಾಡಿ. ಇದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.